ಮಾಹಿತಿ ಇಲ್ಲ. ಸಿಎಂ ಇರ್ಬೋದು, ಸಿಎಂ ಆದಾಗ ಯಾರ್ಯಾರು ಎಲ್ಲೆಲ್ಲ ಆಗಿದ್ದಾರೆ ಅಂತ ನನಗೆ ಮಾಹಿತಿ ಇಲ್ಲ. ಪ್ರಶ್ನೆ ಆದಲ್ಲ ಅರ್ಹತೆ ಈ ಇಕ್ವಿಲೆಂಟ್ ಪೋಸ್ಟನ್ನು ನಾವು ಕೊಡ್ತಿರ್ತೇವೆ. ಉದಾಹರಣೆಗೆ ಚೀಫ್ ಆಫೀಸರು, ನಾವು ಹಾವೇರಿ ಚೀಫ್ ಆಫೀಸರು ಮುನ್ಸಿಪಲ್ ಕೇಡರಿಂದ ಕೊಡಬೇಕು ಅಂತಿದೆ, ಆದರೆ ಇಕ್ವಿಲೆಂಟ್ ಕೊಟ್ಟಿರ್ತೀವಿ. ಅದು ಮುಖ್ಯ ಅಲ್ಲ, ಯಾರ ಕಾಲದಲ್ಲಿ ಯಾರ ಡೈರೆಕ್ಷನ್ ಮೇಲೆ ಅವ್ಯವಹಾರ ಆಗಿದೆ ಅದು ಮುಖ್ಯ. ಗೊತ್ತಾಯ್ತಲ್ಲ, ಇವತ್ತು ಇಲಾಖೆಯ ಮುಖ್ಯಸ್ಥರು ಯಾರು ಮತ್ತು ಎಂ ಡಿ ಇದಾರಲ್ಲ, ಎಂ ಡಿ ಒಂದು ಕಡೆ ಹೇಳ್ತಾರೆ ನನ್ನ ಫೋರ್ಜರಿ ಆಗಿದೆ ನನ್ನ ಸಿಗ್ನೇಚರ್, ಇನ್ನೊಂದು ಕಡೆ ಆ ಅಕೌಂಟೆಂಟ್ ಚಂದ್ರಶೇಖರ್ ತೀರ್ಕೊಂಡು ಹೋದಾಗ ಎಂ ಡಿಗೆ ಹೇಳಿದಾಗ ಅವರು ನಾಗರಾಜನವ್ರಿಗೆ ಫೋನ್ ಮಾಡ್ತಾರೆ. ಅಂದರೆ ಮೇಲ್ನವ್ರ ಆದೇಶ ಬಂದಿದೆ ಅಂತ ಭಾಳ ಸ್ಪಷ್ಟ ಆಗುತ್ತಲ್ಲ. ಸೊ ಮೇಲ್ನವ್ರು ಯಾರು? ಇವತ್ತು ಡೆತ್ ನೋಡ್ತಾನೆ, ಒಂದು ಮಿನಿಸ್ಟರ್ ಹೆಸರು ಹೇಳಿದ್ದಾನೆ, ಅವ್ನು ಮೇಲೆ ಮಿನಿಸ್ಟರ್ ಹತ್ತಿದ್ದವ್ರು ಫೋನ್ ಮಾಡಿದ್ದಾರೆ. ಅಂದರೆ ಎಲ್ಲೋ ಇದು ಸಂಪೂರ್ಣ ಲಿಂಕು ಇವತ್ತು ಮಿನಿಸ್ಟರ್ ಬಾಗಿಲಿಗೆ ಹೋಗ್ತಾ ಇದೆ, ಭಾಳ ಸ್ಪಷ್ಟವಾಗಿದೆ. ನಾವೇನು ಅವ್ರು ತಪ್ಪಿಸ್ತಂತ ಇವತ್ತು ಹೇಳಲ್ಲ, ತನಿಖೆ ಆಗಲಿ, ಅವರು ತನಿಖೆಯಲ್ಲಿ ಅವ್ರದ್ದು ಇಲ್ಲಿ ಪಾತ್ರ ಇಲ್ಲ ಅಂದ್ರೆ ಮತ್ತೆ ಮಂತ್ರಿ ಆಗಲಿ, ನಮ್ಮ ತಕ್ಕವರಿಲ್ಲ. ಅದು ಅಲ್ಲಿವರೆಗೂ ತನಿಖೆ ಮುಕ್ತವಾಗಿ ಯಾವುದೇ ರೀತಿಯ ಪ್ರಭಾವ ಮುಕ್ತವಾಗಿರಬೇಕಾದ್ರೆ ಅವ್ರ ಇದ್ರಾಗ ಯಾರ್ಯಾರು ತಲೆದಂಡ ಆಗ್ಬೇಕಂತೀರಿ ಸರ್? ಈಗಾಗಲೇ ಅಧಿಕಾರಿಗಳದಾಗಿದೆ, ಅಧಿಕಾರಿಗಳಿಂದ ಕೈ ಮಾಡಿಸಿದಂಥ ರಾಜಕಾರಣಿಗಳು ತಿಳಿದಿಲ್ಲ. ಓಕೆ ಸರ್, ಹೋರಾಟ ಯಾವ ರೀತಿ ಇರ್ತದೆ ಸರ್? ಬಿಜೆಪಿ ತಲೆದಂಡ ಆಗಲ್ಲ, ಅವ್ರಿಗೆ ಹೋರಾಟ ಮಾಡ್ತಾರೆ. ಎಲ್ಲ ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರೆ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನ ನಮ್ಮ ಸರ್ ಈಗ ಆ ಇಬ್ಬರು ಲೆವೆನ್ ಇತ್ತು ಆವತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದ್ರೆ ತಾವು ಕೂಡ ಸಿ ಎಂ ಆಗಿದ್ರೆ ಯಾವುದೇ ಸಿ ಎಂ ಇರ್ಬೋದು, ಸಿ ಎಂ ಆದಾಗ ಯಾರ್ಯಾರು ಎಲ್ಲೆಲ್ಲ ಆಗಿದ್ದಾರೆ ಅಂತ ನನಗೆ ಮಾಹಿತಿ ಇಲ್ಲ. ಪ್ರಶ್ನೆ ಆದಲ್ಲ ಅರ್ಹತೆ ಈ ಇಕ್ವಿಲೆಂಟ್ ಪೋಸ್ಟನ್ನು ನಾವು ಕೊಡ್ತಿರ್ತೇವೆ. ಉದಾಹರಣೆಗೆ ಚೀಫ್ ಆಫೀಸರು, ನಾವು ಹಾವೇರಿ ಚೀಫ್ ಆಫೀಸರು ಮುನ್ಸಿಪಲ್ ಕೇಡರಿಂದ ಕೊಡಬೇಕು ಅಂತಿದೆ, ಆದರೆ ಇಕ್ವಿಲೆಂಟ್ ಕೊಟ್ಟಿರ್ತೀವಿ. ಅದು ಮುಖ್ಯ ಅಲ್ಲ, ಯಾರ ಕಾಲದಲ್ಲಿ ಯಾರ ಡೈರೆಕ್ಷನ್ ಮೇಲೆ ಅವ್ಯವಹಾರ ಆಗಿದೆ ಅದು ಮುಖ್ಯ. ಗೊತ್ತಾಯ್ತಲ್ಲ, ಇವತ್ತು ಇಲಾಖೆಯ ಮುಖ್ಯಸ್ಥರು ಯಾರು ಮತ್ತು ಎಂ ಡಿ ಇದಾರಲ್ಲ, ಎಂ ಡಿ ಒಂದು ಕಡೆ ಹೇಳ್ತಾರೆ ನನ್ನ ಫೋರ್ಜರಿ ಆಗಿದೆ ನನ್ನ ಸಿಗ್ನೇಚರ್, ಇನ್ನೊಂದು ಕಡೆ ಆ ಅಕೌಂಟೆಂಟ್ ಚಂದ್ರಶೇಖರ್ ತೀರ್ಕೊಂಡು ಹೋದಾಗ ಎಂ ಡಿಗೆ ಹೇಳಿದಾಗ ಅವರು ನಾಗರಾಜನವ್ರಿಗೆ ಫೋನ್ ಮಾಡ್ತಾರೆ. ಅಂದರೆ ಮೇಲ್ನವ್ರ ಆದೇಶ ಬಂದಿದೆ ಅಂತ ಭಾಳ ಸ್ಪಷ್ಟ ಆಗುತ್ತಲ್ಲ. ಸೊ ಮೇಲ್ನವ್ರು ಯಾರು? ಇವತ್ತು ಡೆತ್ ನೋಡ್ತಾನೆ, ಅವ್ನು ಮಿನಿಸ್ಟರ್ ಹೆಸರು ಹೇಳಿದ್ದಾನೆ, ಅವ್ನು ಮೇಲ್ ಮಿನಿಸ್ಟರ್ ಹತ್ತಿದ್ದವ್ರು ಫೋನ್ ಮಾಡಿದ್ದಾರೆ. ಅಂದರೆ ಎಲ್ಲೋ ಇದು ಸಂಪೂರ್ಣ ಲಿಂಕು ಇವತ್ತು ಮಿನಿಸ್ಟರ್ ಬಾಗಿಲಿಗೆ ಹೋಗ್ತಾ ಇದೆ, ಭಾಳ ಸ್ಪಷ್ಟವಾಗಿದೆ. ನಾವೇನು ಅವ್ರು ತಪ್ಪಿಸ್ತಂತ ಇವತ್ತು ಹೇಳಲ್ಲ, ತನಿಖೆ ಆಗಲಿ, ಅವರು ತನಿಖೆಯಲ್ಲಿ ಅವ್ರದ್ದು ಇಲ್ಲಿ ಪಾತ್ರ ಇಲ್ಲ ಅಂದ್ರೆ ಮತ್ತೆ ಮಂತ್ರಿ ಆಗಲಿ, ನಮ್ಮ ಮೇಲೆ ತಕ್ಕವರಿಲ್ಲ. ಅದು ಅಲ್ಲಿವರೆಗೂ ತನಿಖೆ ಮುಕ್ತವಾಗಿ ಯಾವುದೇ ರೀತಿಯ ಪ್ರಭಾವ ಮುಕ್ತವಾಗಿರಬೇಕಾದ್ರೆ ಅವ್ರ ಇದ್ರಾಗ ಯಾರ್ಯಾರು ತಲೆದಂಡ ಆಗ್ಬೇಕಂತೀರಿ ಸರ್? ಈಗಾಗಲೇ ಅಧಿಕಾರಿಗಳದಾಗಿದೆ, ಅಧಿಕಾರಿಗಳಿಂದ ಕೈ ಮಾಡಿಸಿದಂಥ ರಾಜಕಾರಣಿಗಳು ತಿಳಿದಿಲ್ಲ. ಓಕೆ ಸರ್, ಹೋರಾಟ ಯಾವ ರೀತಿ ಇರ್ತದೆ ಸರ್? ಬಿಜೆಪಿ ತಲೆದಂಡ ಆಗಲ್ಲ, ಅವ್ರಿಗೆ ಹೋರಾಟ ಮಾಡ್ತಾರೆ. ಎಲ್ಲ ಬೀದಿಗಳದ್ದು ಹೋರಾಟ ಮಾಡ್ತೀವಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದರೆ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನ ನಮ್ಮ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.